ಟಿ ನರಸೀಪುರ ತಾಲೂಕಲ್ಲಿ ನರಭಕ್ಷಕ ಚಿರತೆ ಅಟ್ಟಹಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಳಹಳ್ಳಿಯಲ್ಲಿ ಬಾಲಕನ ಚಿರತೆ ಕೊಂದ ಪ್ರಕರಣಕ್ಕೆ ಸರ್ಕಾರ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಈಗ ತಿರುಗಿ ಬಿದ್ದಿದ್ದಾರೆ. ರಸ್ತೆ ತಡೆದು ಹೊರಳಹಳ್ಳಿ ಗ್ರಾಮಸ್ಥರಿಂದ ಪ್ರತಿಭಟನೆ ಕೂಡ ನಡೀತಾ ಇದೆ. ಚಿದರವಳ್ಳಿ ಗ್ರಾಮದ ಕಬ್ಬಿನಗದ್ದೆಯಲ್ಲಿ ಮೂರು ಚಿರತೆ ಮರಿ ಕೂಡ ಇದೇ ಸಂದರ್ಭದಲ್ಲಿ ಪತ್ತೆಯಾಗಿದೆ. ನಿನ್ನೆ ಮೂರು ಮರಿ ಪ್ರತ್ಯಕ್ಷಗೊಂಡಿತ್ತು, ಇವತ್ತು ಬೋನಿಗೆ ಬಿದ್ದಂತಹ ತಾಯಿ ಚಿರತೆ. ಘಟನಾ ಸ್ಥಳಕ್ಕೆ ಅರಣ್ಯ ಸಂರಕ್ಷಣಾಧಿಕಾರಿ ಮಾಲತಿ ಪ್ರಿಯಾ ಅವರು ಭೇಟಿ ಕೊಟ್ಟಿದ್ದಾರೆ, ಜೊತೆಗೆ ಶಾಸಕ ಅಶ್ವಿನ್ ಕುಮಾರ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಜನರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದು ಚಿರತೆಗಳ ಹಾವಳಿ ತಪ್ಪಿಸೋದಕ್ಕೆ ನಿರಂತರ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಟಿ ನರಸೀಪುರದಲ್ಲಿ ಅರಣ್ಯ ಅಧಿಕಾರಿ ಮಾಲತಿ ಪ್ರಿಯಾ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಒಬ್ಬ ಬಾಲಕನನ್ನು 11 ವರ್ಷದ ಜಯಂತ್ ಎನ್ನುವ ಬಾಲಕನನ್ನು ಚಿರತೆಯೊಂದು ಎಳೆದುಕೊಂಡು ಹೋಗಿತ್ತು. ಇದರಿಂದ ಮೈಸೂರು ಭಾಗದಲ್ಲಿ ಆತಂಕ ಕೂಡ ಹೆಚ್ಚಾಗಿಸಿತ್ತು. ಈಗ ನಿನ್ನೆ ಇದೇ ಸಂದರ್ಭದಲ್ಲಿ ಮೂರು ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಚಿರತೆಗಳು ಪ್ರತ್ಯಕ್ಷ ಆಗಿತ್ತು, ಮತ್ತೊಂದು ಕಡೆ ಗದ್ದೆಯಲ್ಲಿ ಬೋನನ್ನು ನಿರ್ಸಿದ್ರು ಅರಣ್ಯ ಅಧಿಕಾರಿಗಳು. ಅದಕ್ಕೆ ತಾಯಿ ಚಿರತೆ ಕೂಡ ಬೋನಿಗೆ ಬಿದ್ದಿತ್ತು. ಈಗ ಇದೆಲ್ಲವನ್ನು ಕೂಡ ಗಮನಿಸಿದಂತಹ ಅಲ್ಲಿನ ಸ್ಥಳೀಯರು ರಸ್ತೆ ತಡೆದು ಪ್ರತಿಭಟನೆಗೆ ಮುಂದಾಗಿದ್ರು. ಒಂದ್ಸತಿ 7 ಸತಿ ನಿಮ್ಗೆ ಕಂಪ್ಲೇಂಟ್ ಮಾಡಿಲ್ಲ, 7 ಸತಿ ಕಂಪ್ಲೇಂಟ್ ಮಾಡಿನಿ. ಈ ತರ ಎಲ್ಲ ತಿರ್ಗಾಡ್ತಾವ, ಬನ್ನಿ ನೋಡಿ ನೋಡಿ ಅನ್ಕೊಂಡು. ಈ ತಾಯಿ ಇನ್ನೊಂದ್ಸತಿ ನರಸೀಪುರ ತಾಲೂಕ್ ಕ್ಲೀನರ್ ಹಿಂಗ ಅಲ್ಲಿ ನಿನ್ನೆ ಕೊಲೆ ಮಾಡ್ಬಿಡ್ತೀನಿ ನಾನು. ಇದು ಮಾತ್ರ ಸತ್ಯ. ನಮ್ ತಾಲೂಕಲ್ಲಿ ಏನಾರು ಆಗೋದ್ರೆ ಇನ್ನ ಯಾವಲ್ಲಿ ನಿನ್ ಮಾತ್ರ ಸತ್ಯ. ನಾನು ನಿನ್ನೆ ಕೊಲೆ ಮಾಡ್ತೀನಿ ಹೇಳ್ತಿರೋದು ಏನ್ ತೊಂದ್ರೆ? 4 ಸತಿ 7 ಸತಿ ಕಂಪ್ಲೇಂಟ್ ಮಾಡಿ ಯಾರು ನಮ್ಮ ಹುಡುಗರು ಕೊಡೋದು? ನಮ್ಮ ಹುಡುಗ ಇರೋದೊಂದ್ ಹುಡುಗ ಅವ್ರಿಗೆ ಹಾಕೊಂಡ್ಬಿಡ್ತಾವ ಕಂಪ್ಲೇಂಟ್ ಕೊಟ್ಟೆ ಬರ್ಬೇಕಾರೆ. ಒಂದೆಲ್ಲ 7 ಬಾರಿ ಕೊಟ್ಟಿದ್ರೆ ಜನಗಳು ಕರ್ಕೋಗಿ ಇನ್ನೊಂದ್ ಹುಡುಗ ಇದ್ದೇನ ಇದೊಂದ್ ಹುಡುಗನ ಇವ್ರ ಮಕ್ಕಳು ಮರ್ಯಾದ ಹಿಂಗೆ ಇದಾರೆ ಇವರು ತಮ್ಮ ತಿನ್ಬಿಡಿ ಮನೆ ಕೂತ್ಕೊಂಡು ಆಫೀಸ್ ಕೂತ್ಕೊಂಡು ಒಂದ್ಸತಿ 7 ಸತಿ ನಿಮ್ಗೆ ಕಂಪ್ಲೇಂಟ್ ಮಾಡಿಲ್ಲ ನಾನು. ಒಂದ್ಸತಿ 7 ಸತಿ ಕಂಪ್ಲೇಂಟ್ ಮಾಡಿನಿ ಈ ತರ ಎಲ್ಲ ತಿರ್ಗಾಡ್ತಾವ ಬನ್ನಿ ನೋಡಿ ನೋಡಿ ಅನ್ಕೊಂಡು. ಈ ತಾಯಿ ಇನ್ನೊಂದ್ಸತಿ ನರಸೀಪುರ ತಾಲೂಕ್ ಕ್ಲೀನರ್ ಹಿಂಗ ಅಲ್ಲಿ ನಿನ್ನೆ ಕೊಲೆ ಮಾಡ್ಬಿಡ್ತೀನಿ ನಾನು. ಇದು ಮಾತ್ರ ಸತ್ಯ. ನಮ್ ತಾಲೂಕಲ್ಲಿ ಏನಾರು ಆಗೋದ್ರೆ ಇನ್ನ ಯಾವಲ್ಲಿ ನಿನ್ ಮಾತ್ರ ಸತ್ಯ. ನಾನು ನಿನ್ನೆ ಕೊಲೆ ಮಾಡ್ತೀನಿ ಹೇಳ್ತಿರೋದು ಏನ್ ತೊಂದ್ರೆ? 4 ಸತಿ 7 ಸತಿ ಕಂಪ್ಲೇಂಟ್ ಮಾಡಿ ಯಾರು ನಮ್ಮ ಹುಡುಗರು ಕೊಡೋದು? ನಮ್ಮ ಹುಡುಗ ಇರೋದೊಂದ್ ಹುಡುಗ ಅವ್ರಿಗೆ ಮನೆಗೆ ಹಾಕೊಂಡ್ ಬರ್ತಾವ ಕಂಪ್ಲೇಂಟ್ ಕೊಟ್ಟೆ ಬರ್ಬೇಕಾರೆ. ಒಂದೆಲ್ಲ 7 ಬಾರಿ ಕೊಟ್ಟಿದ್ರೆ ಜನಗಳು ಕರ್ಕೋಗಿ ಇನ್ನೊಂದ್ ಹುಡುಗ ಇದ್ದೇನ ಇದೊಂದ್ ಹುಡುಗನ ಇವ್ರ ಮಕ್ಕಳು ಮರ್ಯಾದ ಹಿಂಗ ಇದಾರೆ ಇವರು ತಮ್ಮ ತಿನ್ಬಿಡಿ ಮನೆ ಕೂತ್ಕೊಂಡು ಆಫೀಸ್ ಕೂತ್ಕೊಂಡು ಏನಮ್ಮ ಮನೆ ಮರ್ಯಾದೆ ಮಾಡಬೇಕು. ಕೆಲಸ ಕೆಲಸ ಸಿಕ್ಬಿಟ್ಟ ಅಧಿಕಾರ ಜನಪ್ರಿಯ ಕೆಲಸ ಮಾಡ್ತೀವಿ ಅಂತ ಕೆಲಸಕ್ಕೆ ಸೇರ್ಕೊಂಡ್ಬಿಡೋದು. ಹೌದು, ತಾವು ಹೇಳಿದ ಪ್ರಕಾರ ಈಗ ಟಿ ನರಸೀಪುರ ತಾಲೂಕಿನಲ್ಲಿ ಮಾತ್ರ ನೋಡಿದ್ರೆ ಇದು 4ನೇ ಬಲಿಯಾಗಿದೆ. ಅಕ್ಟೋಬರ್ 31 ಫಸ್ಟ್ನೇ ಬಲಿಯಾಯಿತು, ಮತ್ತೆ ಡಿಸೆಂಬರ್ನಲ್ಲಿ ಒಂದಾಯಿತು, ಮತ್ತೆ ಮೊನ್ನೆ ಒಂದಾಯಿತು, ಇವತ್ತು ಒಂದು ಪ್ರಕಟಣೆ ಈ ಥರ ಆಗಬಾರ್ದಿತ್ತು ಬಟ್ ಆಗಿದೆ. ಇದಕ್ಕೆ ನಾವು ಈಗಾಗಲೇ ಮೊದಲನೇ ಮತ್ತು 2ನೇ ಏನು ಘಟನೆ ಆಯಿತಲ್ಲ ಅದಕ್ಕೆ ಸಂಬಂಧವಾಗಿ ಒಂದು 50 ದಿವಸವರೆಗೆ ನಾವು ಕಾರ್ಯಾಚರಣೆ ಮಾಡಿ
ತುಮಕೂರು ಕೇಜ್ ಅಂತ ಒಂದು ಇದರಲ್ಲಿ ಅದು ಬಿದ್ದದ್ದು ಎಲ್ಲರಿಗೂ ಗೊತ್ತಿದೆ. ನಾವು ಸುಮಾರು ಒಂದು 15 ತಂಡಗಳನ್ನು ಮಾಡಿ ಸುಮಾರು ಒಂದು 40-50 ದಿವಸ ನಾವು ಸುಮಾರು ಕೆಲಸ ಮಾಡಿದ್ದೀವಿ. ಮಾಡಿದ್ಮೇಲೆ ತುಮಕೂರು ಕೇಜಿಗೆ ಬಿತ್ತು, ಅದನ್ನು ನಾವು ಸ್ಥಳಾಂತರ ಕೂಡ ಮಾಡಿದ್ದೀವಿ, ಬಣರ್ಘಟ್ಟ ಝೂಗೆ ಸ್ಥಳಾಂತರ ಮಾಡಿದ್ದೀವಿ. ಅದೆಲ್ಲರಿಗೂ ಗೊತ್ತಿದ್ದ ವಿಷಯ. ಅದ ನಂತರ ಕೂಡ ನಾವು ಯಾವುದೇ ಕಾರಣದಿಂದ ಎಲ್ಲೆಲ್ಲಿ ಬೋನ್ಸ್ಗಳನ್ನು ಇಟ್ಟಿದ್ದೀವಿಯೋ ಅಥವಾ ಎಲ್ಲಿ ಕ್ಯಾಮೆರಾ ಟ್ರಾಪ್ಸ್ಗಳನ್ನು ಇಟ್ಟಿದ್ದೀವಿಯೋ ಅದನ್ನು ನಾವು ತೆಗಿಲಿಲ್ಲ. ಆ ಕಾರ್ಯಾಚರಣೆ ಮುಂದುವರಿಸ್ಕೊಂಡು ಹೋಗಿದೆ. ಮತ್ತೆ ಆ ಘಟನೆ ಆಗಿ ನಂತರ ಏನು ನಾವು ತುಮಕೂರು ಕೇಜ್ನಲ್ಲಿ ಹಿಡಿದಿದ್ವಿ ಒಂದು ಚಿರತೆಯನ್ನು, ಬಣರ್ಘಟ್ಟ ಝೂಗೆ ಸ್ಥಳಾಂತರ ಮಾಡಿದ, ಅದ ನಂತರ ಕೂಡ ಯಾವುದೇ ಕ್ಯಾಮೆರಾ ಟ್ರಾಪ್ಸ್ಗಳಲ್ಲಿ ನಮಗೆ ಯಾವುದು ಚಿರತೆ ಬಿದ್ದಿಲ್ಲ. ಟಿ ನರಸೀಪುರ ತಾಲೂಕಿನಲ್ಲಿ ಮಾತ್ರ ಜುಲೈ ತಿಂಗಳಿಂದ ಹಿಡಿದು ಇದುವರೆಗೆ ನಾವು ಒಂದು 6 ಚಿರತೆಯನ್ನು ಹಿಡಿದಿದ್ವಿ, ಮತ್ತೆ 5 ಮರಿಗಳನ್ನು ಕೂಡ ನಾವು ಹಿಡಿದಿದ್ವಿ. ಒಟ್ಟಾರ 11 ಚಿರತೆಯನ್ನು ನಾವು ಹಿಡಿದಿದ್ದೀವಿ ಇದುವರೆಗೆ. ಮತ್ತೆ ಒಟ್ಟು ಮೈಸೂರು ಡಿಸ್ಟ್ರಿಕ್ಟೇ ತಗೊಂಡ್ರೆ 24 ಚಿರತೆಯನ್ನು ನಾವು ಹಿಡಿದಿದ್ದೀವಿ, 5 ಮರಿಯನ್ನು ಹಿಡಿದಿದ್ದೀವಿ. ಸೊ ಇಷ್ಟು ಕೆಲಸಗಳ ಕಾರ್ಯಗಳನ್ನು ನಾವು ಎಲ್ಲೆಲ್ಲಿಂದ ಸಾರ್ವಜನಿಕರಿಂದ ನಮಗೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಂತ ನಮಗೆ ಬರ್ತಾ ಇದ್ದು ಇಮಿಡಿಯೇಟ್ ನಮ್ಮ ತಂಡವನ್ನು ನಾವು ಅಲ್ಲಿ ಕಳಿಸ್ತಾ ಇದ್ದೀವಿ, ಮತ್ತೆ ಅಲ್ಲಿ ಬೋನ್ ಇಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದು ಯಾಕೆಂದ್ರೆ ಇದು ಚಿರತೆ ತಾವು ನೋಡಿದ್ರೆ ತುಂಬ ಫಾಸ್ಟ್ ಆಗಿ ಮೂವ್ ಮಾಡಿಕೊಡೆ ಒಂದು ಪ್ರಾಣಿ ಅದು. ನಾವು ಲಾಸ್ಟ್ ಟೈಮ್ ಕೂಡ ಒಂದು ಶೂಟ್ ಮಾಡೋಣ ಅಂತ ಒಂದು ಪ್ರಯತ್ನ ಕೂಡ ಮಾಡಿದ್ವಿ, ಬಟ್ ಆದರೂ ಶೂಟ್ ಮಾಡಲಿಕ್ಕೆ ಅದು ಆಗ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಫಾಸ್ಟ್ ಆಗಿ ಅದರದ್ದು ಮೂವ್ಮೆಂಟ್ಸ್ ಇರ್ತದೆ. ಅದ ನಂತರನೇ ನಾವು ಈಗ ತುಮಕೂರು ಕೇಜ್ ಅಂತ ಒಂದು ತಂದಿದ್ದೀವಿ. ಮತ್ತೆ ನಾವು ಕೋಂಬಿಂಗ್ ಸುಮಾರು ಮಾಡಬಾರ್ದು, ಸ್ವಲ್ಪ ಕೇಜಸ್ಗಳನ್ನು ಆ ಬೋನ್ಗಳನ್ನು ಎಲ್ಲೆಲ್ಲಿ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಿ ನಂತರ ಸ್ವಲ್ಪ ಅಲ್ಲಿ ಕೋಂಬಿಂಗ್ ಆಪರೇಷನ್ ಸ್ಟಾಪ್ ಮಾಡಿ ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಹಂಗೆ ಮಾಡಿಲ್ಲ ಅಂದರೆ ಮಾತ್ರ ಅದು ಚಿರತೆ ಎಲ್ಲಿದೆಯೋ ಅದು ಬೋನ್ಗೆ ಬಂದು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ ಪಾಂಡವಪುರ, ಈಗ ಅಲ್ಲಿನ ಸ್ಥಳೀಯರಲ್ಲಿ ಆತಂಕ ಅಂತೂ ಹೆಚ್ಚಾಗಿಸಿದೆ, ಜೊತೆಗೆ 3 ಮರಿಗಳು ಪ್ರತ್ಯಕ್ಷವಾಗಿದೆ, ತಾಯಿ ಚಿರತೆ ಕೂಡ ಬೋನಿಗೆ ಬಿದ್ದಿರುವಂಥದ್ದು, ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಶಾಸಕರು ಕೂಡ ಭೇಟಿ ಕೊಟ್ಟಿದ್ದರು, ಅವರನ್ನು ಹೇಗೆ ಮನ ಒಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ರವಿ ಪಾಂಡವಪುರ? ನಗೇಂದ್ರ ಬಾಬು, ಇತ್ತೀಚಿನ ದಿನಗಳಲ್ಲಿ ಕಾಡು ಸಂಪೂರ್ಣವಾಗಿ ನಾಶ ಆಗ್ತಿದೆ, ಹಾಗಾಗಿ ಕಾಡು ಪ್ರಾಣಿಗಳು ನಾಡಿನತ್ತ ಲಗ್ಗೆ ಇಡ್ತಿರೋದು ಸರ್ವೇ ಸಾಮಾನ್ಯವಾಗಿದೆ. ಅದರಲ್ಲೂ ಮೈಸೂರು ಜಿಲ್ಲೆ ತೀನರಸೀಪುರ ತಾಲೂಕಿನಲ್ಲಿ ಕಳೆದ 1.5 ತಿಂಗಳಿಂದ ಈಚೆಗೆ 4 ಮಂದಿಯನ್ನ ಚಿರತೆ ಬಲಿ ತೆಗೆದುಕೊಂಡಿದೆ. ನಿನ್ನೆ ತಡರಾತ್ರಿ ಕೂಡ ಸಂಜಯ್ ಎಂಬ 11 ವರ್ಷದ ಜಯಂತ್ ಎಂಬ 11 ವರ್ಷದ ಬಾಲಕನನ್ನ ಈ ಒಂದು ಚಿರತೆ ಕೊಂದು ಹಾಕಿದೆ. ಇದರ ನಡುವೆ ಕಬ್ಬಿನ ಗದ್ದೆಯಲ್ಲಿ 3 ಚಿರತೆ ಮರಿಗಳು ಪ್ರತ್ಯಕ್ಷ ಆಗಿರೋದು ಸ್ಥಳೀಯರಲ್ಲಿ ಆತಂಕವನ್ನು ಮೂಡಿಸಿದೆ. ಹಾಗಾಗಿ ಸ್ಥಳೀಯರು ಭಯಭೀತರಾಗಿದ್ದಾರೆ. ಚಿರತೆ ಸೆರೆಯನ್ನು ಇಡಿ ಅಂತ ಹೇಳಿ ಸಾಕಷ್ಟು ಮನವಿ ಪತ್ರಗಳನ್ನು ನೀಡಿದರೂ ಕೂಡ ಅರಣ್ಯ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಎಂಬ ಮಾತುಗಳನ್ನು ಈಗ ಗ್ರಾಮಸ್ಥರು ಅರಣ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ರಸ್ತೆ ತಡೆಯನ್ನು ನಡೆಸಿ ಪ್ರತಿಭಟನೆ ನಡೆಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನು ಕೂಗಿದ್ರು. ಅರಣ್ಯಾಧಿಕಾರಿಗಳ ವಿರುದ್ಧವೂ ಕೂಡ ಆಕ್ರೋಶದ ಕಟ್ಟೆಯನ್ನು ಹೊಡೆಸಿದ್ದಾರೆ. ಜೊತೆಗೆ ತತ್ಕ್ಷಣ ಚಿರತೆಯನ್ನು ಸೆರೆಡೇಬೇಕು ಹಾಗೂ ಈ ಒಂದು ಚಿರತೆಯಿಂದಾಗಿ ಬಾಲಕ ಬಲಿಯಾಗಿದ್ದಾನೆ, ಆ ಕುಟುಂಬಕ್ಕೆ ಸೂಕ್ತವಾದ ಪರಿಹಾರವನ್ನು ನೀಡಬೇಕು ಅಂತೇಳಿ ಒತ್ತಾಯವನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಸ್ಥಳೀಯ ಶಾಸಕರಾದಂತಹ ಅಶ್ವಿನ್ ಅವರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಗ್ರಾಮಸ್ಥರ ಮನವೊಲಿಕೆಗೂ ಕೂಡ ಯತ್ನ ಮಾಡಿದರು. ಆದರೂ ಕೂಡ ಗ್ರಾಮಸ್ಥರು ಸದ್ಯಕ್ಕೆ ಮನವೊಲಿಕೆಗೆ ಬಗ್ತಿಲ್ಲ. ಇದರ ಜೊತೆಗೆ ಅರಣ್ಯಾಧಿಕಾರಿಗಳಂತಹ ಮಾಲದಪ್ರಿಯ ಅವರ ವಿರುದ್ಧ ಕೂಡ ಆಕ್ರೋಶವನ್ನು ಹಾಕಿದ್ದಾರೆ. ಆ ಮೃತ ಬಾಲಕನ ತಾತ ಕೂಡ ಈಗ ಆಕ್ರೋಶವನ್ನು ಹೊರಹಾಕಿ ಮತ್ತೊಂದು ಸಾವಾದರೆ ನಾನು ನಿಮ್ಮನ್ನೇ ಕೊಲೆ ಮಾಡ್ತೀನಿ ಎಂಬ ಮಾತುಗಳನ್ನು ಕೂಡ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದಾನೆ. ಜೊತೆಗೆ ಅರಣ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶದ ಕಟ್ಟೆಯನ್ನು ಹೊಡೆದಿದ್ದಾರೆ. ಇದರ ನಡುವೆ ಚಿರತೆ ಸೆರೆ ಹಿಡಿಯಲಿಕ್ಕಾಗಿಯೇ ಸುಮಾರು 100ಕ್ಕೂ ಹೆಚ್ಚು ಮಂದಿಯನ್ನು ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಅಲ್ಲಲ್ಲಿ ಬೋನ್ಗಳನ್ನು ಇಟ್ಟು ಚಿರತೆಯನ್ನು ಸೆರೆ ಹಿಡಲಿಕ್ಕಾಗಿ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಿದೆ. ನಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ರವಿ ಪಾಂಡವಪುರ. ನ್ಯೂಸ್ ಫಸ್ಟ್.